ಚಿದಾನಂದ, ನಾನ್ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲಲ್ಲ. ಬಂದಿದ್ದೀನಿ, ಆದ್ರೆ ನಾನೇನು ಮಾಡಲ್ಲ. ಮಾಡಬಾರದಲ್ಲ, ಮಾಡಿದ್ಮೇಲೆ ಮಾಡಕ್ಕಿನ್ ಏನ್ ಉಳಿದಿದೆ ಸರ್? ನನ್ ತಂಗಿ ಬರೋ ಟೈಮ್ ಆಯ್ತು, ಒಂದ್ ವಿಷಯ ಹೇಳಿ. ಬ್ರೋ, ವಿಷಯ ವೆರಿ ಸಿಂಪಲ್ ಬ್ರೋ, ನೀನ್ ನಮ್ ವಿಷಯಕ್ ಬರ್ಕೂಡ್ದಷ್ಟೇ. ಏನ್ ಹೆದರ್ಸ್ತಾ ಇದ್ದೀರಾ? ಒಂದ್ ವಿಷಯ ಹೇಳಿ. ನಾವು ಮಾಡ್ತಿರೋ ಡ್ರಗ್ಸ್ ಡೀಲ್ನ ನಿನ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ ಚಿದಾನಂದ. ತಪ್ಪು ಮಾಡ್ತಾ ಇರೋದು ನಾನಲ್ಲ, ಸಮಾಜದ್ರೋಹಿ ಕೆಲಸ ಮಾಡ್ತಾ ಇರೋದು ನೀವು. ನಿಮ್ಮಂಥವರಿಂದ ನಮ್ಮ ದೇಶದಲ್ಲಿ 30% ಡ್ರಗ್ ಅಡಿಕ್ಸ್ ಜಾಸ್ತಿ ಆಗಿದ್ದಾರೆ. ಅದರಲ್ಲಿ ಮೆಜಾರಿಟಿ ಆಫ್ ದೆಮ್ ಆರ್ ಕಾಲೇಜ್ ಸ್ಟೂಡೆಂಟ್ಸ್. ನಿಮ್ಮಂಥವರಿಂದ ನಾನ್ ಬುದ್ಧಿ ಕಲಿಬೇಕಾ? ನೋಡ್ತಿದಾನಂದ, ನಿನ್ನ ಹೆಸರಲ್ಲಿ ಆನಂದ ಇದೆ, ಆ ಆನಂದಕ್ಕೆ ಧಕ್ಕೆ ಬರಬಾರ್ದು ಅಂದ್ರೆ ನಮ್ಮ ಹುಡುಗರು ಮಾಡ್ತಿರೋ ಮಾಫಿಯಾಗೆ ನಿನ್ ತಲೆ ಹಾಕ್ಬೇಡ. ಅದು ಅಲ್ಲದೆ ನಮ್ಮ ತಮ್ಮನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದೆ ಅಂತಾನು ಗೊತ್ತಾಗಿದೆ. ನಾಳೆ ನೀನ್ ಕೋರ್ಟ್ಗೆ ಹೋಗ್ತಿ ಅಂತಾನು ಗೊತ್ತಿದೆ. ಆದ್ರೆ ಕೋರ್ಟ್ ಅಲ್ಲಿ ನೀನು ಸಾಕ್ಷಿ ಹೇಳಬಾರ್ದು. ಬ್ರೋ, ಇಫ್ ಯು ವಾಂಟ್ ಮನಿ ವಿ ವಿಲ್ ಗಿವ್, ನಾಳೆ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳಬಾರ್ದಷ್ಟೇ. ಕಂತೆ 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 ಲೆಕ್ಕದಲ್ಲಿ ಕೊಡ್ತೀವಿ, ಎಷ್ಟ್ ಬೇಕು ಕೇಳು. ಕಂತೆ ಕಂತೆ ಹಣ ತಗೊಂಡು ತಾಯಿ ತಲೆ ಹಿಡಿಯೋ ಕೆಲಸ ಮಾಡಕ್ಕೆ ನಾನೇ ನಿಂತಾರ ಎರಡು ರಕ್ತ ಕೊಡ್ತಾನಲ್ಲ. ನಾನ್ ನನ್ ಕೆಲಸ ಮಾಡ್ತೀನಿ, ನೀವ್ ನಿಮ್ ಕೆಲಸ ಮಾಡಿ. ಬಂಡ, ನಾಳೆ ಇವನು ಕೋರ್ಟ್ಗೆ ಹೋಗ್ಬಾರ್ದು, ಸಾಕ್ಷಿನೂ ಹೇಳಬಾರ್ದು, ಸಾಯ್ಲೋಬಾರ್ದು. ನನಗ್ ಕೆಲಸ ಇದೆ, ನೀನು ನಿನ್ ಕೆಲಸ ಮುಗಿಸಿ ನನಗ್ ಕಾಲ್ ಮಾಡು, ನಾನಿನ್ ಹೋಗ್ತೀನಿ. ಏನ್ ಮಾಡೋದ್ ಇವನ್ನ ಅಣ್ಣ? ನೀನ್ ಹೋಗ್ ಲಾಕ್ ಮಾಡು, ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ನನ್ನ ಹೆಸರೇ ಕಿರಿಕ್, ನೀನ್ ನನಗೆ ಕಿರಿಕ್ ಮಾಡ್ತೀಯಾ? ಬ್ರೋ, ಡೋಂಟ್ ಟಾಕ್ ಬ್ರೋ. ನಾಳೆ ನೀನ್ ಸಾಕ್ಷಿ ಹೇಳಿದ್ರೆ ತಾನೆ ನಮ್ ಶಿಕ್ಷೆ ಆಗೋದು. ನೀನ್ ನಾಳೆ ಸಾಕ್ಷಿನೇ ಹೇಳಿಲ್ಲ ಅಂದ್ರೆ, ನಿನ್ ನಾಲ್ಗೆನೇ ಇಲ್ಲ ಅಂದ್ರೆ. ಬ್ರೋ, ಡೋಂಟ್ ಟಾಕ್ ಬ್ರೋ, ಡೋಂಟ್ ಟಾಕ್ ಬ್ರೋ. Thank you.
ನಮಸ್ಕಾರ ಕರ್ನಾಟಕ. ಪತ್ರಕರ್ತ ಚಿದಾನಂದರವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಫೋಟಕ ಸುದ್ದಿ ಹೊರಬೀಳ್ತಾ ಇದೆ. ಇದರ ಹಿಂದೆ ಹೊಯ್ಸಳಾಪುರದ MLA ರಾಮಚಂದ್ರೇಗೌಡ ಹಾಗೂ ಅವರ ಸಹೋದರ ಕುಮಾರ್ ಆಲಿಯಾಸ್ ಕಿರಿಕ್ ಎಂಬುವರ ಕೈವಾಡವಿದೆ ಅಂತ ತಿಳಿದು ಬಂದಿದೆ. ಇವರು ಎಂಥ ಚಾಲಾಕಿಗಳಂದ್ರೆ ಒಣಗಿರೋ ಮೀನುಗಳ ಮೂಲಕ ಡ್ರಗ್ಸ್ನ ಮಾರಾಟ ಮಾಡ್ತಾ ಇದ್ದಾರೆ ಕಾಲೇಜುಗಳಲ್ಲಿ. ಅದೂ ಅಲ್ಲದೆ ನಾವು ನೀವು ಪೂಜಿಸುವಂಥ ದೇವರ ಫೋಟೋಗಳ ಹಿಂದೆ ಡ್ರಗ್ಸ್ ಪ್ಯಾಕೆಟ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ಸಾಲದೆ ನಾವು ನೀವು ಉಪಯೋಗಿಸುವಂತಹ ಉಪ್ಪಿನ ಪ್ಯಾಕೆಟ್ಗಳ ಮೂಲಕ ದಂಧೆ ನಡೆಸ್ತಾ ಇದ್ದಾರೆ ಎಂದು ತಡವಾಗಿ ಬೆಳಕಿಗೆ ಬಂದಿದೆ. ಇದಿಷ್ಟು ಮಾಹಿತಿಯನ್ನು ಸಾಕ್ಷಿ ಸಮೇತ ಕಲೆ ಹಾಕಿದಂಥವರು ಪತ್ರಕರ್ತ ಚಿದಾನಂದ. ಇವರ ಮೇಲೆ MLA ರಾಮಚಂದ್ರೇಗೌಡ ಹಾಗೂ ಅವರ ಸಂಗಡಿಗರೇ ಸೇರಿ ಅಮಾನುಷವಾಗಿ ಹತ್ಯೆ ಮಾಡಿದ್ದಾರೆ ಎಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ನಮ್ಮ ಚಾನಲ್ಲಿ ಬರ್ತಾ ಇದೆ. ಇನ್ನೂ ಅನೇಕ ಎಕ್ಸ್ಕ್ಲೂಸಿವ್ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ನ್ಯೂಸ್ ಚಾನಲ್. ಇದುವರೆಗೆ ನ್ಯೂಸ್ ಕೊಟ್ಟಿದ್ದು ನಾನು ನಿಮ್ಮ ಅನುಕುಮಾರ್.